ಮೊದಲ ದಿನದ ಕೊರೋನಾ ಲಸಿಕೆ ಡ್ರೈ ರನ್ ನಲ್ಲಿ ಬಿಬಿಎಂಪಿ ಸಕ್ಸಸ್ ಆಗಿದೆ. ಕಾಮಾಕ್ಷಿ ಪಾಳ್ಯದ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ಸಕ್ಸಸ್ ಆಗಿದೆ. ಯಾವುದೇ ಲೋಪದೋಷಗಳು ಆಗದಂತೆ ಬಿಬಿಎಂಪಿ ತಾಲೀಮು ಮುಗಿಸಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 25 ಜನರಿಗೆ ವ್ಯಾಕ್ಸಿನ್ ಡ್ರೈ ರನ್ ನಡೆಸಲಾಯಿತು. ಸೋ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ತರಬೇತಿಗಳು ಬಹಳ ಕ್ಲೀನ್ ಆಗಿ ಆಗಿತ್ತು. ಸೋ ಹಾಗಾಗಿ ಯಾವುದೇ ಲೋಪದೋಷಗಳಿಲ್ಲದಂತೆ ಯಾವುದೇ ತೊಂದರೆಗಳಾಗದಂತೆ ತಾಲೀಮನ್ನ ಬಿಬಿಎಂಪಿ ಮುಗಿಸಿದೆ. ಮೊದಲ ದಿನದ ಕೊರೋನಾ ಲಸಿಕೆ ಡ್ರೈ ರನ್ ಮುಕ್ತಾಯವಾಗಿದೆ. ಯಾವುದೇ ತೊಂದರೆಗಳಾಗದಂತೆ ಬಹಳ ಯಶಸ್ವಿಯಾಗಿ ಈ ಒಂದು ಕೊರೋನಾ ಕಲ್ಪಿತ ಲಸಿಕೆ ತಾಲೀಮನ್ನ ಮುಗಿಸಿರುವಂತದನ್ನ ಕೂಡ ನಾವು ನೋಡಬಹುದಾಗಿತ್ತು. ಯಾಕಂದ್ರೆ ಯಾವ ರೀತಿಯಾದಂತ ಒಂದು ವ್ಯವಸ್ಥೆಗಳು ಆಗಬೇಕು, ಯಾವ ರೀತಿಯಾಗಿ ನಡೆಯಬೇಕು ಅನ್ನುವಂತ ಒಂದು ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳಾಗಿತ್ತು. ಸೊ ಹಾಗಾಗಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೆ, ಯಾವುದೇ ಗೊಂದಲಗಳಿಲ್ಲದೆ ಈ ಒಂದು ಲಸಿಕೆ ತಾಲೀಮು ನಡೆದಿದೆ. ಕಾಮಾಕ್ಷಿ ಪಾಳ್ಯದ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ನಡೆದಿತ್ತು. ಯಾವುದೇ ಲೋಪದೋಷಗಳಾಗದಂತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 25 ಜನರಿಗೆ ವ್ಯಾಕ್ಸಿನ್ ಕೊಡುವಂತಹ ಒಂದು ಪ್ರಕ್ರಿಯೆಯ ತಾಲೀಮು ಕೂಡ ಆಗಿದೆ. ಅದಕ್ಕೆ ಬೇಕಾದಂತ 25 ಮಂದಿಯನ್ನ ಗುರುತಿಸುವಂತದ್ದು ಕೂಡ ಆಗಿತ್ತು. ಸೊ ಎಲ್ಲ ವ್ಯವಸ್ಥೆಗಳಾಗಿತ್ತು. ಆ ತರಬೇತಿಯಂತೆ ಬಹಳ ಕ್ಲೀನ್ ಆಗಿ, ಯಾವುದೇ ಲೋಪದೋಷಗಳಿಲ್ಲದಂತೆ, ಯಾವುದೇ ಗೊಂದಲಗಳಿಲ್ಲದಂತೆ ತಾಲೀಮು ಮುಗಿದಿದೆ. ಸೊ ಇದೆ ಜಸ್ಟ್ ಮಾಕ್ ಡ್ರಿಲ್, ಇದು ಡ್ರೈ ರನ್ ಅಂತ ಮಾಡ್ತಾ ಇದ್ದೀವಿ. ಅಂದರೆ ನೆಕ್ಸ್ಟ್ ವ್ಯಾಕ್ಸಿನ್ ಬಂದಾಗ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದು. ಬಟ್ ನನಗೆ ಅನ್ಸಂಗೆ ಇದು ಸ್ಯಾಟಿಸ್ಫೈ ಅನ್ನಿಸ್ತು. ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು ನಮಗೆ. ಸೊ ನೆಕ್ಸ್ಟ್ ವ್ಯಾಕ್ಸಿನ್ ಬಂದಾಗ ರಿಯಲಾಗಿ ನಾವು ಯಾವ ರೀತಿ ಮಾಡಬೇಕು, ಸೆಷನ್ ಸೈಟ್ ಯಾವ ರೀತಿ ರೂಮ್ಸ್ ಎಲ್ಲ ನಾವು ಅರೇಂಜ್ ಮಾಡಬೇಕು ಅಂತ ಎಲ್ಲ ಒಂದು ಲೆಸನ್ ಆಯಿತು. ಸೊ ನಾವು 90-95% ನಾವು ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ಸರ್. ಆಸ್ ಆಫ್ ನಾವು ಈಗ ಲೋಪದೋಷ ಏನಿಲ್ಲ, ಬಿಕಾಸ್ ಫಸ್ಟ್ ರೌಂಡಲ್ಲಿ ನಾವು ಓನ್ಲಿ ಹೆಲ್ತ್ ವರ್ಕರ್ಸ್ಗೆ ಮಾತ್ರ ನಾವು ಇದು ಕೊಡ್ತಾ ಇದ್ದೀವಿ, ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಸೊ ಅಷ್ಟು ಬೆನಿಫಿಷರೀಸ್ ಕಮ್ಮಿ ಇರುತ್ತೆ. ಸೊ ಅದು ಈಸಿಯಾಗಿ ಅನ್ನಿಸ್ತಾ ಇದೆ, ಏನು ಅಂತ ಕಷ್ಟ ಏನು ಅನ್ನಿಸ್ತಿಲ್ಲ ಸರ್. ಇಲ್ಲಿ ಸೆಷನ್ ಸೈಟ್ ಅಂತ ಹೇಳಿದ್ರೆ ನಮಗೀಗ ಫಿಕ್ಸ್ಡ್ ಸೆಷನ್ ಸೈಟು ಮತ್ತು ಬೆನಿಫಿಷರಿ ಲಿಸ್ಟ್ ಎಲ್ಲ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಂದ ಬರುತ್ತೆ. ಲೈಕ್ ಅಲ್ಲಿಂದ ನಮಗೆ ಮೆಸೇಜ್ ಬರುತ್ತೆ ಈ ಥರ ನಿಮಗೆ ಇದು ಸೆಷನ್ ಸೈಟ್ ಇದೆ ಮತ್ತು ಇಷ್ಟು ಬೆನಿಫಿಷರಿ ಇದೆ ಅಂತ ನಮ್ಗೆ ಅಲ್ಲಿಂದ ಮೆಸೇಜ್ ಬರುತ್ತೆ. ಸೊ ಅದ್ರ ಪ್ರಕಾರ ನಾವು ಸೆಷನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಸೆಷನ್ ಸೈಟಲ್ಲಿ ನಮ್ಮ ಎಸ್ ಒ ಪಿ ಪ್ರಕಾರ 3 ರೂಮ್ ಇರಬೇಕು ಮತ್ತು ರಿಜಿಸ್ಟ್ರೇಷನ್ ಕೌಂಟರ್ ಸಪ್ರೇಟ್ ಇರಬೇಕು. ಮತ್ತು ಒಂದು ಟೀಮಲ್ಲಿ 5 ಮೆಂಬರ್ಸ್ ಇರ್ತಾರೆ. ಒಂದು ಸೆಷನ್ ಸೈಟಲ್ಲಿ 5 ಮೆಂಬರ್ಸ್ ಇರ್ತಾರೆ. ಒನ್ ವ್ಯಾಕ್ಸಿನೇಟರ್ ಆಫೀಸರ್ ಆ್ಯಂಡ್ 4 ವ್ಯಾಕ್ಸಿನೇಷನ್ ಆಫೀಸರ್ ಅಂತ ಇರ್ತಾರೆ. ಸೊ ವ್ಯಾಕ್ಸಿನೇಷನ್ ಆಫೀಸರ್ 1 ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಇರ್ತಾರೆ. ಅವ್ರು ಪ್ರತಿ ಬೆನಿಫಿಷರಿ ಬಂದಾಗೂ ಚೆಕ್ ಮಾಡ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ ಅದು ಬೆನಿಫಿಷರಿ ಅವ್ರಿಗೆ ಮೆಸೇಜ್ ಹೋಗಿದೆಯಾ ಇಲ್ವಾ ಅಂತ. ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅವ್ರನ್ನ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟು ವೈಟಿಂಗ್ ರೂಮಿಗೆ ಕಳಿಸ್ತಾರೆ. ವೈಟಿಂಗ್ ರೂಮಲ್ಲಿ ಅವ್ರ ಟರ್ನ್ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಲೈಕ್ ಅಲ್ಲಿ ಐ ಸಿ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ ಆ್ಯಂಡ್ ಕೋವಿಡ್ ಬಗ್ಗೆ ಮಾಹಿತಿನೂ ಸಿಗುತ್ತೆ. ಅಲ್ಲೊಬ್ಬರು ಆಫೀಸರ್ ಇರ್ತಾರೆ. ಸೊ ಅವ್ರು ಕೋವಿಡ್ ಬಗ್ಗೆ ಮಾಹಿತಿ ಹೇಳ್ತಾ ಹೋಗ್ತಾರೆ. ಅವ್ರ ಟರ್ನ್ ಬಂದಾಗ ನೆಕ್ಸ್ಟು ವ್ಯಾಕ್ಸಿನೇಷನ್ ರೂಮಿಗೆ ಬರ್ತಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ. ಕೃಷ್ಣಮೂರ್ತಿ, ಏನು ವ್ಯಾಕ್ಸಿನ್ ಡ್ರೈ ರನ್ ಅನ್ನ ಯಶಸ್ವಿಯಾಗಿ ಬಿಬಿಎಂಪಿ ಮೊದಲ ದಿನ ಮಾಡಿ ಮುಗಿಸಿರುವಂತದ್ದು, ಸೊ ಯಾವ ರೀತಿಯಾಗಿ ನಡೀತು ಇವತ್ತಿನ ವ್ಯಾಕ್ಸಿನ್ ಡ್ರೈ ರನ್, ಏನ್ ಮಾಹಿತಿ ಲಭ್ಯವಾಗ್ತದೆ? ಲಿಖಿತ ಕೇಂದ್ರ ಸರ್ಕಾರದ ಆದೇಶದ ಅನ್ವಯ ಇವತ್ತು ಬಿಬಿಎಂಪಿ ಸಹ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಲಸಿಕೆ ಸರಬರಾಜು ತಾಲೀಮನ್ನು ಕೂಡ ನಡೆಸ್ತು. ಯಾಕಂದರೆ ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ಕೆಲವೇ ತಿಂಗಳಲ್ಲಿ ಕೆಲವೇ ದಿನಗಳಲ್ಲಿ ಕೊರೋನಾ ವ್ಯಾಕ್ಸಿನನ್ನು ವಿತರಣೆ ಮಾಡ್ತೀನಿ ಅನ್ನೋ ಕಾರಣಕ್ಕಾಗಿ ಸೂಚನೆ ಕೊಟ್ಟಿರೋ ಕಾರಣದಿಂದಾಗಿ ರಾಜ್ಯದ ವಿವಿಧ ಭಾಗದಲ್ಲಿ ಇವತ್ತು ತಾಲೀಮನ್ನು ಕೂಡ ನಡೆಸ್ತಾ ಇತ್ತು. ಜೊತೆಗೆ ಬೆಳಗ್ಗೆ 9 ಗಂಟೆಯಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸಹ ತಾಲೀಮನ್ನು ಬಿಬಿಎಂಪಿ ಅಧಿಕಾರಿಗಳು ಕೂಡ ಮಾಡಿದ್ರು. ಆದರೆ ಬಿಬಿಎಂಪಿ ಅಧಿಕಾರಿಗಳು ಮೊದಲ ದಿನವೇ ಸಕ್ಸಸ್ ಆಗಿದ್ದಾರೆ ಅಂತ ನಿಜಕ್ಕೂ ಭಾವಿಸಬೇಕಾಗುತ್ತೆ. ಯಾಕಂದರೆ ಕರೋನಾ ಲಸಿಕೆ ಬಂದಂಥ ಸಂದರ್ಭದಲ್ಲಿ ಲಸಿಕೆಯನ್ನು ಯಾವ ರೀತಿ ವಿತರಣೆ ಮಾಡಬೇಕು, ಯಾವುದೇ ಲೋಪದೋಷಗಳಾದಂತೆ ಯಾವ ರೀತಿ ಅದನ್ನು ಹಂಚಬೇಕು ಅನ್ನೋ ಸಂಬಂಧಪಟ್ಟಕ್ಕೆ ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದ್ರು ಆ ಗೈಡ್ಲೈನ್ ಆಧಾರದ ಮೇಲೆ ಲಸಿಕೆಯನ್ನು ಹಂಚಿಕೆ ಮಾಡೋಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಬೆಳಗ್ಗೆಯಿಂದ ಕೂಡ ತಾಲೀಮನ್ನು ಕೂಡ ನಡೆಸಿದರು. ಜೊತೆಗೆ 28-29 ತಾರೀಕು ರಾಜ್ಯದ 4 ಜಿಲ್ಲೆಗಳಲ್ಲಿ 4 ರಾಜ್ಯಗಳಲ್ಲೂ ಕೂಡ ಇದೇ
ಇದೇ ರೀತಿಯ ತಾಲೀಮನ್ನ ಕೂಡ ನಡೆಸಿದ್ರು ಆಗ ರಾಜ್ಯದ ವಿವಿಧ ಭಾಗದಲ್ಲಿ ಜೊತೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಸಕ್ಕತ್ತಾಗಿ ರೆಸ್ಪಾನ್ಸ್ ಕೂಡ ಸಿಕ್ತು ಆದರೆ ಇವತ್ತು ರಾಜ್ಯದ 4 ಜಿಲ್ಲಾ ಕೇಂದ್ರಗಳಲ್ಲಿ ನಡೆದಂತ ತಾಲೀಮ ಕೂಡ ಈಗ ಸಕ್ಸಸ್ ಕೂಡ ಆಗಿದೆ ಈ ಒಂದು ಪಟ್ಟಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಕ್ಕೆ ಎಲ್ಲಾ ಜಿಲ್ಲಾ ಮಹಾನಗರ ಪಾಲಿಕೆಗಳು ಕೂಡ ಈಗ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದೆ ಜೊತೆಗೆ ಬೆಂಗಳೂರಿನ ಸಹ ಬಿಬಿಎಂಪಿ ಸಹ ಈ ಒಂದು ಇವತ್ತಿನ ತಾಲೀಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಒಂದು ಪಟ್ಟಿಯನ್ನ ಕೂಡ ಕಳಿಸಕ್ಕೆ ಈಗ ಬಿಬಿಎಂಪಿ ಅಧಿಕಾರಿಗಳು ಕೂಡ ರೆಡಿಯನ್ನ ಕೂಡ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿ ತಾಲೀಮನ್ನ ನಡೆಸುವಂತ ಬಗ್ಗೆ ನಮ್ಮ ಜೊತೆ ಮಾತಾಡಕ್ಕೆ ಒಬ್ಬ ವೈದ್ಯರು ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತಾಡ್ತೀನಿ ಮೇಡಮ್ ಇವತ್ತಿನ ತಾಲೀಮ್ ಬಿಬಿಎಂಪಿ ಯಾವ ರೀತಿ ಸಕ್ಸಸ್ ಆಯ್ತಂತ ಸರ್ ಆಕ್ಚುಲಿ ಚೆನ್ನಾಗೇ ಆಗಿದೆ ಯಾವ ಲೋಪದೋಷಗಳನ್ನು ಕಂಡಿಲ್ಲ ನಾವು 9 ಗಂಟೆಗೆ ಏನು ಅನ್ಕೊಂಡಿದ್ವಿ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ 12 ಗಂಟೆಗೆ 25 ಬೆನಿಫಿಷರೀಸ್ ಎಲ್ಲರದ್ದು ಕಂಪ್ಲೀಟ್ ಆಗಿದೆ ಸೊ ಯಾವುದೇ ರೀತಿಯೂ ತೊಂದರೆ ಆಗಿಲ್ಲ 100% ಸಕ್ಸಸ್ ಆಗಿದೆ ಅಂತಲೇ ನಾನು ಹೇಳ್ಬೋದು ಇದು ಒಳ್ಳೆ ಪ್ಲಾಟ್ಫಾರ್ಮ್ ನಮಗೆ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ವ್ಯಾಕ್ಸಿನ್ ಬಂದಾಗ ಯಾವ ರೀತಿ ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ಬೋದು ಅಂತೆಲ್ಲ ಈಗ ಗೊತ್ತಾಗಿದೆ ನಮಗೆ ಸೊ ಇದು ಸಕ್ಸಸ್ ಅಂತ ಇವತ್ತು ತಾಲೀಮಿನ ಏನೋ ಲೋಪದೋಷಗಳು ಏನಾದರೂ ಕಂಡು ಬಂದ್ವಾ ನೆಕ್ಸ್ಟ್ ಅದನ್ನು ಚೇಂಜ್ ಮಾಡೋ ಅಂತ ಏನಾದರೂ ಅಂಥ ಅಂಶಗಳೇನೋ ಇದೆಯಾ ಅಂತ ಇಲ್ಲ ಸರ್ ಆ ಥರ ಏನೂ ಕಂಡು ಬಂದಿಲ್ಲ ಎಲ್ಲ ನಾವು ಏನು ಅಂದ್ಕೊಂಡಿದ್ದೋ ಪ್ಲಾನ್ ಪ್ರಕಾರನೇ ಆಗಿದೆ ಸರ್ ಯಾವುದೇ ತೊಂದರೆ ಬಂದಿಲ್ಲ ಮೇಡಮ್ ಇವತ್ತು ಏನಾದರೂ ಏನಾದರೂ ಸಮಸ್ಯೆ ಏನಾದರೂ ಆಯ್ತಾ ಫಸ್ಟ್ ಆಫ್ ಆಲ್ 9 ಗಂಟೆ ಸಂದರ್ಭದಲ್ಲಿ ಬೆಳಿಗ್ಗೆ ಇಲ್ಲ ಸರ್ ಏನು ಸಮಸ್ಯೆ ಏನು ಆಗಲಿಲ್ಲ ನಾವು ಅಂದ್ಕೊಂಡಿರೋ ಥರನೇ ಪ್ಲಾನ್ ಹೇಗೆ ಮಾಡಿದ್ವು ಅದೇ ಥರ ಸಕ್ಸಸ್ ಆಗಿದೆ ಪ್ರೋಸೆಸ್ ಯಾವ ಥರ ಇರುತ್ತೆ ಮೇಡಮ್ ಮೀನ್ಸ್ ಲಸಿಕೆ ಹಂಚಿಕೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ರಿಜಿಸ್ಟ್ರೇಷನ್ ಆಗಬೇಕು ವ್ಯಾಕ್ಸಿನ್ ರೂಮ್ ಹೋಗಬೇಕು ಅಬ್ಸರ್ವೇಷನ್ ಬಟ್ ಅವೆಲ್ಲ ಯಾವ ಥರ ಇರುತ್ತೆ ಅಂತ ಸರ್ ಅದೆಲ್ಲ ನಾವು ಪ್ಲಾನ್ ಮಾಡ್ಕೊಂಡಿರೋ ಥರ ಫಸ್ಟು ರಿಜಿಸ್ಟ್ರೇಷನ್ ಕೌಂಟರ್ ಇರುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟ್ರಲ್ಲಿ ಬೆನಿಫಿಷಿಯರಿ ರಿಜಿಸ್ಟರ್ ಆದಮೇಲೆ ನೆಕ್ಸ್ಟ್ ವೇಟಿಂಗ್ ರೂಮಿಗೆ ಬರ್ತಾರೆ ಸೊ ವೇಟಿಂಗ್ ರೂಮಲ್ಲಿ ಅವ್ರು ಟರ್ನ್ ಬರೋವರೆಗೂ ವೇಟ್ ಮಾಡ್ತಾ ಇರ್ತಾರೆ ಮತ್ತು ಅಲ್ಲಿ ಆಫೀಸರ್ ಒಬ್ಬರು ಇರ್ತಾರೆ ಲೈಕ್ ಕೋವಿಡ್ ಬಗ್ಗೆ ಮಾಹಿತಿನೂ ಕೊಡ್ತಾ ಇರ್ತಾರೆ ಮತ್ತು ಐಸಿ ಡಿಸ್ಪ್ಲೇ ಆಗಿರುತ್ತೆ ಸೊ ಕೋವಿಡ್ ಬಗ್ಗೆ ಮಾಹಿತಿ ಪಡ್ಕೊಬೋದು ಅವ್ರು ವೇಟಿಂಗ್ ರೂಮಲ್ಲಿ ನೆಕ್ಸ್ಟ್ ಅವ್ರು ಟರ್ನ್ ಬಂದಾಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ರೂಮ್ಗೆ ಹೋಗ್ತಾರೆ ಅಲ್ಲಿ ಮತ್ತೆ ಕ್ರಾಸ್ ವೆರಿಫೈ ಆಗುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ ವಿತ್ ಬೆನಿಫಿಷರಿ ಡಾಕ್ಯುಮೆಂಟ್ಸ್ ಇದೆಯಾ ಲೈಕ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಯಾವುದಾದ್ರೂ ಒಂದು ID ಸೊ ಅದು ಇದೆಯಾ ಅಂತ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಟರ್ ಆಫೀಸರ್ ಹತ್ರ ಹೋಗ್ತಾರೆ ಅವರು ವ್ಯಾಕ್ಸಿನ್ ಕೊಡ್ತಾರೆ ವ್ಯಾಕ್ಸಿನ್ ಕೊಟ್ಟಾದಮೇಲೆ ಪ್ರತಿ ಬೆನಿಫಿಷರಿಗೂ 4 ಕೀ ಮೆಸೇಜಸ್ ಹೇಳ್ತಾ ಹೋಗ್ತಾರೆ ಆ್ಯಂಡ್ ಹೇಳಿಬಿಟ್ಟು ಹಾಫ್ ಆನ್ ಅವರ್ ಅಬ್ಸರ್ವ್ ವೆಯ್ಟ್ ಮಾಡಬೇಕು ಅಂತ ಹೇಳಿ ಮಾಹಿತಿ ಕೊಡ್ತಾರೆ ಸೊ ಅದಾದಮೇಲೆ ಆ ಬೆನಿಫಿಷರಿ ಅಬ್ಸರ್ವೇಷನ್ ರೂಮಿಗೆ ಹೋಗ್ತಾರೆ ಸೊ ಅಲ್ಲಿ ಹಾಫ್ ಆನ್ ಅವರ್ ಅವ್ರು ವೆಯ್ಟ್ ಮಾಡಲೇಬೇಕು ಈಚ್ ಬೆನಿಫಿಷರಿ ಬಿಕಾಸ್ ಆ ಹಾಫ್ ಆನ್ ಅವರಲ್ಲಿ ಏನಾದರೂ ಆಗ್ಬೋದು ಆನ್ ಟುವರ್ಡ್ ಎಫೆಕ್ಟ್ಸ್ ಆ ಥರ ಏನಾದರೂ ಆಯಿತು ಅಂದರೆ ನಮಗೆ ಸೊ ಇಮಿಡಿಯೇಟ್ ನಾವು ಆ್ಯಕ್ಷನ್ ತೊಗೊಬೋದು ಅಂತ ಹಾಫ್ ಆನ್ ಅವರ್ ಅಲ್ಲಿ ವೆಯ್ಟ್ ಮಾಡಿಸ್ತೀವಿ ಅಬ್ಸರ್ವೇಷನ್ ರೂಮಲ್ಲೂ ಒಬ್ಬರು ಆಫೀಸರ್ ಇರ್ತಾರೆ ಅವರು ಮಾಹಿತಿನೆಲ್ಲ ಕೊಡ್ತಾ ಹೋಗ್ತಾರೆ ಆ್ಯಂಡ್ ಹಾಫ್ ಆನ್ ಅವರ್ ಆದಮೇಲೆ ಬೆನಿಫಿಷರಿನ ನಾವು ವಾಪಸ್ ಕಳಿಸ್ಬೇಕಾದ್ರೆ ಅವ್ರಿಗೆ ಎ ಎನ್ ಎಂ ನಂಬರ್ ಅಥವಾ ಆಶಾ ವರ್ಕರ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಬಿಕಾಸ್ ಮನೆಗೆ ಹೋದ್ಮೇಲೂ ಏನಾದರೂ ರಿಯಾಕ್ಷನ್ ಆಯಿತು ಅಂದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಅವ್ರಿಗೆ ಮಾಹಿತಿ ಕೊಡ್ತಾರೆ ಲಿಖಿತ ಇವತ್ತಿನ ತಾಲೀಮು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ಲಸಿಕೆಯನ್ನು ಪಡೆದುಕೊಳ್ಬೇಕು ಜೊತೆಗೆ ಯಾವ ಆಧಾರದ ಮೇಲೆ ಒಳಗೆ ಬಿಡಬೇಕು ಜೊತೆಗೆ ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ ಕೊಟ್ಟಿದೆಯೋ ಅದರ ಆಧಾರದ ಮೇಲೆ ನಾವು ವ್ಯಾಕ್ಸಿನ್ನ ಕೊಡೋಕ್ಕೆ ಇವತ್ತು ತಾಲೀಮನ್ನು ಕೂಡ ನಡೆಸಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರ ಯಾವಾಗ ವ್ಯಾಕ್ಸಿನನ್ನು ವಿತರಣೆ ಮಾಡ್ತಾರೋ ಆ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ವ್ಯಾಕ್ಸಿನ್ನ ಕೊಡೋಕ್ಕೆ ನಾವು ಸರ್ವ ರೀತಿಯಲ್ಲಿ ಕೂಡ ಸನ್ನದ್ಧರಾಗಿದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ತಾಲೀಮು ನಡೆಸಿದ ಸಂದರ್ಭದಲ್ಲಿ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ.